ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫೈನಲಿ KEAಯಿಂದ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ 2024 ಪರಿಷ್ಕೃತ ಕೀ ಆನ್ಸರ್ಸ್ನ ರಿಲೀಸ್ ಮಾಡಿದ್ದಾರೆ. ಅಫಿಷಿಯಲಾಗಿ KEAಯಿಂದನೇ ಈ ಒಂದು ಪರಿಷ್ಕೃತ ಕೀ ಆನ್ಸರ್ಸ್ನ ರಿಲೀಸ್ ಮಾಡಿದ್ದಾರೆ. ಈ ಹಿಂದೆ ಏನೋ ಒಂದು ತಾತ್ಕಾಲಿಕ ಕೀ ಆನ್ಸರ್ಸ್ನ ರಿಲೀಸ್ ಮಾಡಿದರು. ಸೊ ಆ ಒಂದು ತಾತ್ಕಾಲಿಕ ಕೀ ಆನ್ಸರ್ಸ್ನಲ್ಲಿ ಯಾವುದೇ ರೀತಿಯ ಒಂದು ಆಕ್ಷೇಪಣೆ ಇದ್ದಲ್ಲಿ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಒಂದು ಅಭ್ಯರ್ಥಿಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದರು. ಆ ಎಲ್ಲ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಒಂದು ತಜ್ಞರ ಸಮಿತಿಯ ಜೊತೆಗೆ ಒಂದು ಪರಿಶೀಲಿಸಿ, ಸೊ ಅದರಲ್ಲಿ ಏನೇನು ರಾಂಗ್ ಕೀ ಆನ್ಸರ್ಸ್ ಇದೆ ಅದನ್ನೆಲ್ಲ ಒಂದು ಪರಿಶೀಲನೆ ಮಾಡಿಬಿಟ್ಟು, ಸೊ ಈಗ ಒಂದು ಪರಿಷ್ಕೃತ ಕೀ ಆನ್ಸರ್ಸ್ನ ರಿಲೀಸ್ ಮಾಡಿದ್ದಾರೆ. ಸೊ ಈ ಒಂದು ಪರಿಷ್ಕೃತ ಕೀ ಆನ್ಸರ್ಸ್ನಲ್ಲಿ ಯಾವ್ಯಾವ ಕೀ ಆನ್ಸರ್ಸ್ಗಳು ಚೇಂಜ್ ಆಗಿದ್ದಾವೆ, ಹಾಗೂ ಎಷ್ಟು ಪ್ರಶ್ನೆಗಳ ಕೀ ಆನ್ಸರ್ಸ್ಗಳು ಚೇಂಜ್ ಆಗಿದ್ದಾವೆ, ಹಾಗೆ ಗ್ರೇಸ್ ಮಾರ್ಕ್ಸ್ ಏನಾದರೂ ಕೊಟ್ಟಿದ್ದಾರೆ ಈ ಒಂದು ಪರಿಷ್ಕೃತ ಕೀ ಆನ್ಸರ್ಸ್ನಲ್ಲಿ, ಸೊ ಎಲ್ಲ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬಿಫೋರ್ ದಟ್, ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಅಪ್ಡೇಟ್ಸ್ ಏನೇ ಇದು ವಿಲೇಜ್ ಅಕೌಂಟ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರು ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ದಿನಾಂಕ 22/11/2024 ಈ ಒಂದು ಪರಿಷ್ಕೃತ ಕೀ ಆನ್ಸರ್ಸ್ನ ರಿಲೀಸ್ ಮಾಡಿದ್ದಾರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ. ಸೊ ತಾವಿಲ್ಲಿ ನೋಡ್ಬೋದು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಪರಿಷ್ಕೃತ ಕೀ ಆನ್ಸರ್ಸ್ಗಳು. ಸೊ ದಿನಾಂಕ 22/11 ರಿಲೀಸ್ ಮಾಡಿದ್ದಾರೆ. ಸೊ ಏನು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ದಿನಾಂಕ 27/10/2024 ನಡೆದ ಸ್ಪರ್ಧಾತ್ಮಕ ಪರೀಕ್ಷೆ ಪತ್ರಿಕೆ 1, ಪತ್ರಿಕೆ 2 ಕೀ ಉತ್ತರಗಳನ್ನು KEA ವೆಬ್ಸೈಟ್ನಲ್ಲಿ ಅಭ್ಯರ್ಥಿಗಳ ಮಾಹಿತಿಯಾಗಿ ದಿನಾಂಕ 29 ಓಕೆ. ಸೊ ದಿನಾಂಕ 29/10/2024 ಪ್ರಕಟಿಸಲಾಗಿರುತ್ತದೆ. ಸೊ ಆ ಒಂದು ಕೀ ಉತ್ತರದಲ್ಲಿ ಆಕ್ಷೇಪಣೆ ಸಲ್ಲಿಸಲಿಕ್ಕೂ ದಿನಾಂಕ 4/11/2024 ಸಂಜೆ 5 ಗಂಟೆಯೊಳಗೆ ಆಕ್ಷೇಪಣೆ ಸಲ್ಲಿಸಲು ಕಾಲಾವಕಾಶ ಕೂಡ ನೀಡಿರ್ತಾರೆ. ಓಕೆ. ಸೊ ಹಾಗೆ ಅಭ್ಯರ್ಥಿಗಳಿಂದ ಸ್ವೀಕೃತಗೊಂಡ ಒಂದು ಆಕ್ಷೇಪಣೆಗಳನ್ನು ತಜ್ಞರ ಸಮಿತಿಯು ಪರಿಶೀಲಿಸಿ, ಸೊ 2 ಪೇಪರ್ 1 ಪೇಪರ್ 2 ಸಂಬಂಧಿಸಿದ ಪರಿಷ್ಕೃತ ಕೀ ಉತ್ತರಗಳು ಈ ಕೆಳಗಿನಂತಿವೆ. ಸೊ ಈ ಒಂದು ಕೀ ಆನ್ಸರ್ಸ್ನ ಈ ಕೆಳಗಿನಂತೆ ಒಂದು ಕೊಟ್ಟಿದ್ದಾರೆ. ಓಕೆ. ಸೊ ನೋಡಿ, ಪತ್ರಿಕೆ 1, ಸೊ ಪತ್ರಿಕೆ 1 ಒಂದು ಕೀ ಆನ್ಸರ್ಸ್ ಏನಿದೆ, ಸೊ ಇಲ್ಲಿ ನೋಡೋದಾದರೆ ನೋಡಿ, ಇಲ್ಲಿ ಕ್ರಮ ಸಂಖ್ಯೆ ಕೊಟ್ಟಿದ್ದಾರೆ, ಹಾಗೆ ಇಲ್ಲಿ ಪ್ರಕಟಗೊಂಡ ತಾತ್ಕಾಲಿಕ ಕೀ ಉತ್ತರಗಳು. ಸೊ ಅಂದರೆ ಈ ಮುಂಚೆ ಏನು ಒಂದು ಟೆಂಟೇಟಿವ್ ಕೀ ಆನ್ಸರ್ಸ್ನ ರಿಲೀಸ್ ಮಾಡಿದ್ರು ಅದರಲ್ಲಿ, ಸೊ ಕೀ ಆನ್ಸರ್ಸ್ ನಂಬರ್ 4 ಇದೆ, ಆಮೇಲೆ ಕೀ ಆನ್ಸರ್ ನಂಬರ್ 2 ಇದೆ. ಓಕೆ. ಸೊ ಇಲ್ಲಿ ಪರಿಷ್ಕೃತ ಕೀ ಆನ್ಸರ್ಸ್ ಯಾವುದ್ಯಾವುದು, ಈ ಒಂದು ಕೀ ಆನ್ಸರ್ ಜೊತೆಗೆ ನಂಬರ್ 2 ಕೀ ಆನ್ಸರ್ಸ್ ಆಲ್ಸೋ ಆ್ಯಡ್ ಮಾಡಿದ್ದಾರೆ. ಓಕೆ. ಸೊ ಇಲ್ಲಿ ಮುಂಚೆ 1 ಅಂತ ಕೊಟ್ಟಿದ್ರು, ಅದನ್ನು ಚೇಂಜ್ ಮಾಡಿ ಇದು ಸರಿಯಾದ ಕೀ ಆನ್ಸರ್ ಅಂತ ಹೇಳ್ಬಿಟ್ಟು ಒಂದು ಫೈನಲೈಸ್ ಮಾಡಿದ್ದಾರೆ. ಓಕೆ. ತಜ್ಞರ ಸಮಿತಿ, ಸೊ ಏನೋ ಒಂದು ತಜ್ಞರ ಸಮಿತಿ ಇದೆ, ಅವ್ರದ್ದೊಂದು ಫೈನಲೈಸ್ ಮಾಡಿರ್ತಾರೆ. ಹಾಗೆ ವಿವಿಧ ವರ್ಷನ್ಗಳ ಪ್ರಶ್ನೆ ಸಂಖ್ಯೆ, ಸೊ ವರ್ಷನ್ ಕೋಡ್ ಏನಿದೆ ನಿಮ್ಮ ಬುಕ್ಲೆಟ್ ವರ್ಷನ್ ಕೋಡ್ಗಳಲ್ಲಿ ಯಾವ್ಯಾವ ಒಂದು ಪ್ರಶ್ನೆ ಸಂಖ್ಯೆ ಇದೆ, C1, C2, C3, C4, D1, D2, D3, D4, ಸೊ ಅಕಾರ್ಡಿಂಗ್ಲಿ ಸೊ ಇಲ್ಲಿ ಕೊಟ್ಟಿದ್ದಾರೆ. ಓಕೆ. ನೀವು ನಿಮ್ಮ ಒಂದು ಏನು ವರ್ಷನ್ ಪ್ರಶ್ನೆ ಸಂಖ್ಯೆ ಯಾವುದಿದೆ ಅದ್ರ ಪ್ರಕಾರ ಇಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಓಕೆ. ಸೊ ಇನ್ನೊಂದು ಏನಂದ್ರೆ, ಇದರಲ್ಲಿ ಯಾವುದೇ ರೀತಿಯ ಒಂದು ಗ್ರೇಸ್ ಮಾರ್ಕ್ಸ್ ಇಲ್ಲ ಫ್ರೆಂಡ್ಸ್. ಓಕೆ. ಸೊ ಯಾವುದೇ ರೀತಿಯ ಒಂದು ಗ್ರೇಸ್ ಮಾರ್ಕ್ಸ್ನ ಇಲ್ಲಿ ಕೊಟ್ಟಿಲ್ಲ. ಹಾಗಾಗಿ ಸೊ ಇದರಲ್ಲಿ ಯಾವುದೇ ರೀತಿಯ ಒಂದು ಗ್ರೇಸ್ ಮಾರ್ಕ್ಸ್ ಇರೋದಿಲ್ಲ ಪತ್ರಿಕೆ 1. ಅದೇ ರೀತಿ ಪತ್ರಿಕೆ 2 ನೋಡೋದಾದ್ರೆ, ಸೊ ಇಲ್ಲಿ ನೋಡಿ, ಒಂದು 4 ಕೀ ಆನ್ಸರ್ಸ್ಗಳು ಇಲ್ಲಿ ರಿವೈಸ್ಡ್ ಆಗಿದ್ದಾವೆ. ಸೊ ಇಲ್ಲಿ ನೋಡಿ, ಪ್ರಕಟಗೊಂಡ ತಾತ್ಕಾಲಿಕ ಕೀ ಆನ್ಸರ್ಸ್ ನಂಬರ್ 4 ಇದೆ, ಇಲ್ಲೂ 4 ಇದೆ, ಇಲ್ಲೂ 4 ಇದೆ, ಆ್ಯಂಡ್ ಇಲ್ಲಿ 3 ಇದೆ. ಓಕೆ. ಸೊ ಇಲ್ಲಿ ಫಸ್ಟ್ ಇವನ್ ಏನಿದೆ ಪರಿಷ್ಕೃತ ಕೀ ಆನ್ಸರ್ಸ್, ಇಲ್ಲೂ ಕೂಡ 2 ಆ್ಯಂಡ್ 4 ಅಂತ ಕೊಟ್ಟಿದ್ದಾರೆ. Either 2 or 4. ಸೊ ಎರಡರಲ್ಲಿ ನೀವು ಯಾವುದಾದ್ರೂ ಒಂದು ಟಿಕ್ ಮಾಡಿದ್ರು ಕೂಡ ಇಲ್ಲಿ ರೈಟ್ ಆನ್ಸರ್ ಆಗಿರುತ್ತೆ. ಓಕೆ. ಸೊ ಅದೇ ರೀತಿ ಇಲ್ಲಿ ನಂಬರ್ 4 ಇದೆ, ಇಲ್ಲಿ 3 ಅಂತ ಚೇಂಜ್ ಮಾಡಿದ್ದಾರೆ ಕೀ ಆನ್ಸರ್ಸ್ನ, ಅಂದರೆ ಇದು ರಿವೈಸ್ಡ್ ಕೀ ಆನ್ಸರ್ಸ್ ಆಗಿರುತ್ತೆ ಕೀ ಆನ್ಸರು. ಅದೇನ್ ಸೇಮ್ ಥಿಂಗ್, ಇಲ್ಲಿ ನಂಬರ್ 4 ಇದೆ, ಇಲ್ಲಿ ನಂಬರ್ 1 ಅಂತ ಕೀ ಆನ್ಸರ್ಸ್ ಕೊಟ್ಟಿದ್ದಾರೆ. ಹಿಯರ್ ಆಲ್ಸೋ 3 ಇದೆ, ಇಲ್ಲಿ 2 ಅಂತ ಕೊಟ್ಟಿದ್ದಾರೆ. ಸೊ ಸೇಮ್ ಥಿಂಗ್, ಇಲ್ಲೂ ಇದರಲ್ಲೂ ಕೂಡ ಯಾವುದೇ ರೀತಿ ಒಂದು ಗ್ರೇಸ್ ಮಾರ್ಕ್ಸ್ನ ಕೊಟ್ಟಿಲ್ಲ. ಸೊ ಇಲ್ಲಿ ವರ್ಷನ್ ಪ್ರಶ್ನೆ ಸಂಖ್ಯೆ ಕೊಟ್ಟಿದ್ದಾರೆ A1, A2, A3, A4, B1, B2, B3 ಆ್ಯಂಡ್ B4. ಸೇಮ್ ಥಿಂಗ್, ಅಕಾರ್ಡಿಂಗ್ ಟು ದ ವರ್ಷನ್ ಕೋಡ್ ಇಲ್ಲಿ ಕೀ ಆನ್ಸರ್ಸ್ನ ಕೊಟ್ಟಿದ್ದಾರೆ. ತಾವು ನಿಮ್ಮ ಯಾವ ಒಂದು ವರ್ಷನ್ ಕೋಡಲ್ಲಿ ನೀವು ಬರೆದಿದ್ರೆ ಅದ್ರ ಪ್ರಕಾರ ಇಲ್ಲಿ ಚೆಕ್ ಮಾಡ್ಕೋಬಹುದು. ಓಕೆ. ಸೊ ಇನ್ನೊಂದು ಸೂಚನೆ ಏನಿದೆ, ಎಲ್ಲ ಆಕ್ಷೇಪಿತ ಪ್ರಶ್ನೆಗಳನ್ನು ವಿಷಯ ತಜ್ಞರಿಂದ ಪರಿಶೀಲಿಸಿ ಮೇಲ್ಕಂಡ ಪಟ್ಟಿಯಲ್ಲಿರುವ ಪ್ರಶ್ನೆಗಳ ಪರಿಷ್ಕೃತ ಕೀ ಉತ್ತರಗಳನ್ನು ಪ್ರಕಟಿಸಲಾಗಿದೆ. ಉಳಿದ ಆಕ್ಷೇಪಿತ ಪ್ರಶ್ನೆಗಳ ಕೀ ಉತ್ತರ ಯಾವುದೇ ಬದಲಾವಣೆ ಇರುವುದಿಲ್ಲ. ಓಕೆ. ಸೊ ಓನ್ಲಿ ದಿಸ್ ಮಚ್ ಕ್ವಶನ್ಸ್ ಹ್ಯಾವ್ ಬಿನ್ ಚೇಂಜ್. ಓಕೆ. ಸೊ ಈ ಒಂದು ಆನ್ಸರ್ಸ್ಗಳಲ್ಲಿ ಮಾತ್ರ ಒಂದು ಬದಲಾವಣೆ ಮಾಡಿದ್ದಾರೆ. ಸೊ ಇದ್ಬಿಟ್ಟು ಬೇರೆ ಯಾವಾಗ ಪ್ರಕಟಗೊಂಡಿದೆ ಅದರಲ್ಲಿ ಯಾವುದೇ ರೀತಿಯ ಒಂದು ಚೇಂಜಸ್ನ ಮಾಡೋದಿಲ್ಲ. ಓಕೆ. ಸೊ ಹಾಗಾಗಿ ಏನು ನೀವು ತಾತ್ಕಾಲಿಕ ಕೀ ಆನ್ಸರ್ಸ್ ಮುಂಚೆ ಬಿಟ್ಟಿದ್ರು ಅದರಲ್ಲಿ ಏನಿದೆ ಅದೇ ಕೀ ಆನ್ಸರ್ಸ್ ಇದರಲ್ಲೂ ಇರುತ್ತೆ. ಓಕೆ. ಸೊ ಇದರಲ್ಲೂ ಕೂಡ ಯಾವುದೇ ರೀತಿಯ ಒಂದು ಗ್ರೇಸ್ ಮಾರ್ಕ್ಸ್ನ ಕೊಟ್ಟಿಲ್ಲ. ಹಾಗಾಗಿ ಇನ್ನೊಂದ್ಸಲ ಯಾರೆಲ್ಲ ಅಭ್ಯರ್ಥಿಗಳು ಈ ಒಂದು ಎಕ್ಸಾಮ್ನ ಅಟೆಂಡ್ ಮಾಡಿದ್ರಿ, ಅವರು ನಿಮ್ಮ
ಒಂದು ಕೆ ಎನ್ ಎಸ್ನ ಇಲ್ಲಿ ಮತ್ತೊಂದು ಸಲ ಚೆಕ್ ಮಾಡ್ಕೋಬಹುದು. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಒಂದು ರಿವೈಸ್ಡ್ ಕೆ ಎನ್ ಎಸ್ನ ಚೇಂಜ್ ಮಾಡಿ, ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.